ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 152. ಸುವಾರ್ತೆಗದಲ್ಲಿ ದೇವರು ನೀತಿ ನಿರ್ಣಯ ಹೊಂದಿದ ಮಾನವನಿಗೆ ವಿಶೇಷವಾದ ಕೊಡುಗೆಗಳನ್ನು ನೀಡುವವನಾಗಿದ್ದಾನೆ. ಅವರುಗಳು ಕೆಲವೊಂದು ಷರತ್ತುಗಳ ಮೇರೆಗೆ ಸ್ವರೂಪದ ಬದಲಾವಣೆಯನ್ನು ಅನುಭವಿಸಬಹುದು. ಅವರು ಐಹಿಕ ಮನುಷ್ಯರಾಗಿರುವುದನ್ನು ಸ್ಥಗಿತಗೊಳಿಸಬಹುದು ಮತ್ತು ಅವರ ವಿಮೋಚಕನಾದ ಕ್ರಿಸ್ತನಂತೆ ಪರಲೋಕದ ಜೀವಿಗಳಾಗಬಹುದು. ಕೆಲವು ನಂಬಿಗಸ್ತರು ನೀತಿ ನಿರ್ಣಯ ಹೊಂದಿದ ವ್ಯಕ್ತಿಗಳು ತಮ್ಮ ಪಾಪಗಳ ಕ್ಷಮಾಪಣೆಯಲ್ಲಿ ನಂಬಿಕೆ ಇಡುವುದರ ಮೂಲಕ ಹೊಂದಿರುವ ಸಂತೋಷ ಸಮಾಧಾನಗಳಿಗಷ್ಟೇ ತೃಪ್ತರಾಗುತ್ತಾರೆ. ಹೀಗಾಗಿ ಅವರುಗಳನ್ನು ಮೇಲಕ್ಕೆ ಬನ್ನಿರಿ ಎಂಬ ಕರೆಯ ಮಾತಿಗೆ ಗಮನ ಕೊಡದೇ ಹೋಗುತ್ತಾರೆ. ಇತರೆ ಕೆಲವರು ಈಡುಬಲಿಯ ವಿಮೋಚನಾ ಮೌಲ್ಯದಲ್ಲಿ ತೋರಿಸಲ್ಪಟ್ಟಿರುವ ದೇವರ ಪ್ರೀತಿಯಿಂದ ಪ್ರೇರಿತರಾಗಿ ತಾವುಗಳು ತಮ್ಮ ಸ್ವಂತದವರಲ್ಲವೆಂದು ಕ್ರಯಕ್ಕೆ ಕೊಳ್ಳಲ್ಪಟ್ಟವರೆಂದು ಭಾವಿಸುವವರಾಗಿ ಕರ್ತನೇ ನಾನು ಏನು ಮಾಡಬೇಕೆಂದು ಬಯಸುತ್ತಿ ಎಂದು ಹೇಳುತ್ತಾರೆ. ಅಂಥವರಿಗೆ ಪೌಲನ ಮೂಲಕ ದೊರೆಯುವ ಉತ್ತರವೇನೆಂದರೆ, ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ರೋಮಾಪುರದವರಿಗೆ 12:1 ಎಂಬುದೆ ನಮ್ಮನ್ನು ಸಜೀವಯಜ್ಞವಾಗಿ ಅರ್ಪಿಸಬೇಕೆಂದು ಅಪೋಸ್ತಲನು ಹೇಳುವುದರ ಅರ್ಥವೇನು? ಆತನ ಅರ್ಥವೇನೆಂದರೆ, ನಾವು ಹೊಂದಿರುವ ನಮ್ಮ ಎಲ್ಲ ಬಲ ಮತ್ತು ತಲಾಂತುಗಳನ್ನು ದೇವರ ಸೇವೆಗೆ ಪ್ರತಿಷ್ಠೆಪಡಿಸಿಕೊಳ್ಳಬೇಕು. ಇನ್ನು ಮುಂದೆ ನಾವು ನಮಗಾಗಿ, ನಮ್ಮ ಸ್ನೇಹಿತರಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಅಥವಾ ಈ ಲೋಕಕ್ಕಾಗಿ ಬೇರೆ ಯಾವುದಕ್ಕಾಗಲಿ ಜೀವಿಸುವವರಾಗಿರದೆ, ನಮ್ಮನ್ನು ತನ್ನ ಸ್ವಂತ ರಕ್ತದಿಂದ ಕೊಂಡುಕೊಂಡವನಿಗಾಗಿ ಮಾತ್ರವೇ ವಿಧೇಯತೆಯ ಸೇವೆ ಸಲ್ಲಿಸುತ್ತಾ ಜೀವಿಸುವವರಾಗಬೇಕು. ದೇವರು ದೋಷಪೂರಿತ ಅಥವಾ ಅಸಂಪೂರ್ಣವಾದ ಸಾಂಕೇತಿಕ ಯಜ್ಞಗಳನ್ನು ಸ್ವೀಕರಿಸಿದವನಾದ ಕಾರಣ, ನಾವೆಲ್ಲರೂ ಆದಾಮನ ಮೂಲಕ ಪಾಪಿಗಳಾಗಿರುವುದರಿಂದ ನಾವು ಸ್ವೀಕಾರ ಅರ್ಹ ತ್ಯಾಗಿಗಳಾಗಬಹುದೋ? ನಾವು ಪವಿತ್ರರಾಗಿ ಇರುವುದರಿಂದ ಮಾತ್ರವೇ ಅಂಗೀಕಾರ ಸಜೀವ ಯಜ್ಞವಾಗುತ್ತೇವೆಂದು ಪೌಲನು ತೋರಿಸಿಕೊಟ್ಟುತ್ತಾನೆ. ನಾವು ಪಾಪವನ್ನರಿಯದ ಯೇಸುವಿನಂತೆ ಪವಿತ್ರರಲ್ಲ, ಯಾಕೆಂದರೆ ನಾವು ಖಂಡನೆಗೊಳಗಾದ ಜನಾಂಗದವರಾಗಿದ್ದೇವೆ. ಅಥವಾ ನಡವಳಿಕೆಯನ್ನು ಪರಿಪೂರ್ಣತೆಗೆ ತಲುಪಲು ಇನ್ನೂ ಸಮಗ್ರವಾಗಿ ಯಶಸ್ವಿಗೊಂಡಿಲ್ಲ. ಹೀಗಾಗಿ ನಾವು ಕರೆಯಲ್ಪಡುವ ಪರಿಪೂರ್ಣತೆಯನ್ನು ಸಾಧಿಸಲಾಗರು ಎಂದು ಎಣಿಸಲ್ಪಟ್ಟಿದ್ದೇವೆ. ಆದರೆ ನಮಗೆ ಈ ನಿಕ್ಷೇಪವು ಮಣ್ಣಿನ ಘಟಕದಲ್ಲಿ ಉಂಟು. ದುರ್ಬಲವಾದದ್ದು, ಸರಿ ಹೋಗುವಂಥದ್ದು. ನಮ್ಮ ಅಂತಿಮ ಪರಿಪೂರ್ಣತೆಯ ಮಹಿಮೆಯನ್ನು ದೇವರ ಅನುಗ್ರಹವೆಂದು ನೋಡಬಹುದೇ ಹೊರತು, ಅದು ನಮ್ಮ ಸ್ವಂತ ಸಾಮರ್ಥ್ಯದಿಂದಲ್ಲ. ಆದರೆ ನಮ್ಮ ಪವಿತ್ರತೆಯು ದೇವರಿಗೆ ನಮ್ಮ ಸಮರ್ಪಣೆಯಂತೆ, ಅಂಗೀಕಾರತೆಯು ನಮ್ಮ ಪರವಾಗಿ ಕ್ರಿಸ್ತನು ಮಾಡಿದ ತ್ಯಾಗ ಬಲಿದಾನದಲ್ಲಿ ನಂಬಿಕೆ ಇಡುವ ಮೂಲಕ ದೇವರು ನಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತಾಯಗೊಳಿಸಿ ನೀತಿವಂತನೆಂದು ನಿರ್ಣಯಿಸುವುದರಿಂದ ದೊರೆಯುವುದಾಗಿದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.